ಮೂಲಕ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಇವರ ಈ ಕಚೇರಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಮಂಗಳಗೌರಿ ವಿ ಭಟ್ ಇವರ ಒಂದು ಅಮಾನತಿಗಾಗಿ ಮತ್ತು ಇವತ್ತು ಇವರನ್ನು ರಕ್ಷಣೆ ಮಾಡತಕ್ಕಂಥ ಜಂಟಿ ನಿರ್ದೇಶಕರಾದಂಥ ಪೋವಯ್ಯ ಇವರನ್ನು ಕೂಡ ಅಮಾನತುಗೊಳಿಸಬೇಕಂತೂ ಹೇಳಿ ಈಗ ಕರ್ನಾಟಕ ದಲಿತ ಸೇನೆಯು ಒತ್ತಾಯಪಡಿಸ್ತದೆ ಏನೆಂದರೆ ಈ ಹಿಂದೆ ಶ್ರೀಮತಿ ಮಂಗಳಗೌರಿ ವಿ ಭಟ್ ಇವರು ಅನೇಕ ಇಲಾಖೆಯ ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳದಿಂದ ಇವರ ಮೇಲೆ ಆರೋಪ ಸಾಬೀತಾಗಿದ್ದು ಇವರನ್ನು ಕೂಡಲೇ ಅಮಾನತು ಮಾಡಬೇಕಂತ ಆದೇಶ ಕೂಡ ಬಂದಿದೆ ಮತ್ತು ಈ ಹಿಂದೆ ಜಿ ಸತ್ಯವತಿ ಅಂತ ನಿರ್ದೇಶಕರು ಇವರು ಕೂಡ ಇವರನ್ನು ಸೇವೆಯಿಂದ ಅಮಾನತು ಮಾಡಬೇಕಂತ ಒತ್ತಾಯಪಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಇವತ್ತು ಈ ಒಂದು ಇಲಾಖೆಯಲ್ಲಿ ಭಾಳಷ್ಟು ಗಂಭೀರದ ಪ್ರಕರಣಗಳು ನಡೆದಿವೆ ಅನ್ನೋದು ಸಾಬೀತಾಗುತ್ತದೆ. ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎಲ್ಲ ನೌಕರರನ್ನು ಸಮಾನವಾಗಿ ಕಾಣುವ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಸರ್ಕಾರ ಈ ಇಲಾಖೆಯನ್ನು ಮುಂದುವರಿಸಿಕೊಂಡು ಬಂದಿದೆ. ಅದೇ ರೀತಿಯಾಗಿ ಈ ಇಲಾಖೆಯಲ್ಲಿ ದಲಿತರಿಗೆ ಒಂದು ಅನ್ಯಾಯ ಆಗುತ್ತಿದೆ ಅನ್ನೋದು ನಾವು ಈಗ ಸಾಬೀತುಪಡಿಸಿದ್ದೇವೆ. ಅದು ಏನೆಂದರೆ ಇವತ್ತು ಕಲಬುರಗಿ ಮತ್ತು ರಾಯಚೂರಿನ ಅನೇಕ ಸಹಾಯಕ ನಿರ್ದೇಶಕರಾದಂಥ ದಲಿತ ನೌಕರರಾದಂಥ ಬೇಬಿ ಮತ್ತು ಡೆಂಗಿ ಶಿವಲಿಂಗಪ್ಪ ಅನ್ನೋರ ಮೇಲೆ ಇವತ್ತು ಕ್ರಮ ಕೈಗೊಂಡು ಇವತ್ತು ಅವರನ್ನು ಅಮಾನತುಗೊಳಿಸಲಾಗಿದೆ. ಅದನ್ನು ಇವತ್ತು ಕರ್ನಾಟಕ ದಲಿತ ಸೇನೆ ಖಂಡಿಸುತ್ತದೆ.